ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಮಿಕ್ಸ್ ಸೊಪ್ಪಿನ ಹುಳಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಮುಂಚೆ ನಾನು ಮಿಕ್ಸ್ ಸೊಪ್ಪು ಮತ್ತು ಬೇಳೆನ ಯೂಸ್ ಮಾಡಿ ಮಸ್ಸೊಪ್ಪು ಅಥವಾ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನೋಡ್ಕೋಬೋದು. ಇವತ್ತು ಸಿಂಪಲಾಗಿ ಈ ಸೊಪ್ಪನ್ನ ಯೂಸ್ ಮಾಡಿ ಹುಳಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿ, ಅದೇ ರೀತಿ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇವತ್ತೊಂದು 5 ಕಟ್ಟಷ್ಟು ಎಳೆಯರ್ವೆ ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ಕಡೆ ಸೊಪ್ಪಿನ ಕಟ್ಟು ಸಣ್ಣದು ಇರೋದ್ರಿಂದ ನಾನು ಒಂದು 5 ಕಟ್ಟಷ್ಟು ತೊಗೊಂಡಿದ್ದೀನಿ. ನಿಮ್ಮ ಕಡೆ ದಪ್ಪ ಕಟ್ಟಿತ್ತು ಅಂದರೆ 1 ಕಟ್ಟು ತೊಗೊಂಡ್ರೆ ಸಾಕು, ಅಥವಾ ಒಂದು ಬೌಲಷ್ಟು ಸೊಪ್ಪನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ರೀತಿ ಕೆಂಪು ಎಳೆಯರ್ವೆ ಸೊಪ್ಪು 1 3 ಕಟ್ಟಷ್ಟು ತೊಗೊಂಡಿದ್ದೀನಿ. ಇದನ್ನೂ ಅಷ್ಟೇ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವೆರಡು ಸೊಪ್ಪನ್ನ ಮಿಕ್ಸ್ ಮಾಡಿನೂ ಮಾಡ್ಬೋದು, ಅಥವಾ ಇದ್ರ ಜೊತೆಗೆ ಬೇರೆ ಸೊಪ್ಪನ್ನ ಮಿಕ್ಸ್ ಮಾಡಿ ಮಾಡ್ಬೋದು, ಅಥವಾ ಯಾವ್ದಾರ ಒಂದು ಸೊಪ್ಪು ಯೂಸ್ ಮಾಡಿನೂ ಈ ಹುಳಿ ಮಾಡ್ಬೋದು, ಚೆನ್ನಾಗಿರತ್ತೆ. ಸೊಪ್ಪು ಜೊತೆಗೆ ಬೇಯಿಸ್ಕೊಳ್ಳೋಕ್ಕೆ ಸಣ್ಣ ಈರುಳ್ಳಿನ ಒಂದು 4 ರಿಂದ 5 ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸಲು, 3 ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ವೀಟ್ ಟೊಮೊಟೊ, 1 ಹುಳಿ ಟೊಮೊಟೊ ಆ ರೀತಿ ತೊಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣ್ಸಿನ್ಕಾಯಿ. ಒಗ್ಗರಣೆಗೆ ಒಂದು 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ರಿಂದ 5 ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 2 ರಿಂದ 3 ಒಣಮೆಣ್ಸಿನ್ಕಾಯಿ, 1/4 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಸಾಸಿವೆ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು 3 ಹುಳಿ ಟೊಮೊಟೊ ಯೂಸ್ ಮಾಡ್ತಿದ್ರೆ ಅಂದರೆ ಹುಣಸೆಹಣ್ಣಿನ ಪ್ರಮಾಣ ಕಡಿಮೆ ಮಾಡಬೇಕು, ಅಥವಾ 3 ಸ್ವೀಟ್ ಟೊಮೊಟೊನೇ ಯೂಸ್ ಮಾಡ್ತಿದ್ರೆ ಅಂದರೆ ಹುಣಸೆಹಣ್ಣಿನ ಪ್ರಮಾಣ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಸೊಪ್ಪಿನ ಸಾರು ಸ್ವಲ್ಪ ಹುಳಿ ಇದ್ರೇ ಚೆಂದ. ರುಚಿಗೆ ತಕ್ಕಷ್ಟು ಉಪ್ಪು ಇವತ್ತು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ. ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲು ಸೊಪ್ಪನ್ನ ಬೇಗ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ನಾನು ಕಟ್ ಮಾಡಿ ವಾಶ್ ಮಾಡಿಟ್ಟಿರೋಂಥ ಎಳೆಯರ್ವೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನೋಡಿ, ಸುಮಾರು 1 3 ಹಿಡಿಯಷ್ಟಿದೆ. ಅದೇ ರೀತಿ ಕೆಂಪು ಎಳೆಯರ್ವೆ ಸೊಪ್ಪು 1 2 ಹಿಡಿಯಷ್ಟಿದೆ. ಸೊಪ್ಪು ಜೊತೆಗೆ ನಾವು ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಹಣ್ಣು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಹುಣಸೆಹಣ್ಣಿನ ಅಳತೆ ಕರೆಕ್ಟಾಗಿ ಗೊತ್ತಿರೋದ್ರಿಂದ ಇವಾಗೇ ಹಾಕ್ಕೊಳ್ತಿದ್ದೀನಿ. ನೀವಿಲ್ಲಾಂದರೆ ಸೊಪ್ಪೆಲ್ಲ ಮಸ್ತಾದ ಮೇಲೆ ನೀವು ಅದರದ್ದು ಹುಳಿ ಟೇಸ್ಟ್ ನೋಡಿ ಹುಣಸೆಹಣ್ಣಿನ ರಸನೂ ಹಾಕ್ಕೊಳ್ಬೋದು. ನೋಡಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಸಾರು ಸ್ವಲ್ಪ ಗಟ್ಟಿನೇ ಇರೋದ್ರಿಂದ ಈ ಸೊಪ್ಪು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಒಂದು 4 ವಿಷಲ್ ಹೊಡೆಸ್ಕೊಳ್ಬೇಕು. ನೋಡಿ, ಒಂದು 4 ವಿಷಲ್ ಆಗಿ ಕುಕ್ಕರ್ ವಿಷಲ್ ಕಂಪ್ಲೀಟಾಗಿ ಬಿಟ್ಟಿದೆ. ನಾವು ನೋಡೋಣ. ನೋಡಿ, ಈ ರೀತಿ ಚೆನ್ನಾಗೆಲ್ಲ ಕುಕ್ಕಾಗಿದೆ. ನೀರಿನ ಪ್ರಮಾಣ ನೋಡ್ಬೋದು, ಈ ರೀತಿ ಸ್ವಲ್ಪನೇ ಇದೆ. ಅಕಸ್ಮಾತ್ ಜಾಸ್ತಿ ನೀರಿತ್ತು ಅಂದರೆ ನೀವು ಫಸ್ಟೇ ತೆಗೆದ್ಬಿಡಿ. ಈಗಲೇ ನಾನು ಇದ್ರ ಜೊತೆಗೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಇದ್ರಾಗೆ ಮಸ್ತಿಯೋದಿತ್ತು ಅಂದರೆ ಈ ರೀತಿ ಮಜ್ಜಿಗೆ ಕಡಿಯೋದೇ ನೀರನ್ನ ಕಂಪ್ಲೀಟಾಗಿ ತೆಗೆದು ಇದ್ರಾಗೆ ಚೆನ್ನಾಗಿ ಮಸ್ತ್ಕೊಳ್ಬೋದು. ಬಟ್ ನಾನಿವತ್ತು ಸೊಪ್ಪು ಮಸಿಯ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಒಂದು 2 ವೀಡಿಯೋಸಲ್ಲೂ ನಾನು ನಿಮಗೆ ತೋರಿಸಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಟ್ರೆಡಿಷ್ನಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೊಪ್ಪನ್ನ ಮಾತ್ರ ನೀವು ಮಜ್ಜಿಗೆ ಕಡೆಯ ಕೋಲಲ್ಲಾರ ಕುಕ್ಕರಲ್ಲಿ ಡೈರೆಕ್ಟಾಗಿ ಕಡ್ಕೊಳ್ಬೋದು, ಬಟ್ ಮಿಕ್ಸಿ ಜಾರಲ್ಲಿ ಮಾತ್ರ ಹಾಕ್ಕೊಳ್ಕೋಬೇಡಿ. ತುಂಬ ನುಣ್ಣಕ್ಕೆ ಹರಿದ್ರೆ ಅಂದರೆ ಚಟ್ನಿ ಥರ ಆಗ್ಬಿಡುತ್ತೆ, ಟೇಸ್ಟ್ ಇರಲ್ಲ. ನೋಡಿ, ಇದು ಮಣ್ಣಿನ ಪಾತ್ರೆ. ನಾರ್ಮಲ್ ಅಡುಗೆ ಮಾಡ್ತೀವಲ್ಲ ಆ ಮಣ್ಣಿನ ಪಾತ್ರೆ ಅಲ್ಲ ಇದು, ಬೇಳೆ ಮಸಿಯಕ್ಕಂತ ಅಥವಾ ಸೊಪ್ಪು ಮಸಿಯಕ್ಕಂತಲೇ ಈ ರೀತಿ ಪಾತ್ರೆ ಇರುತ್ತೆ. ಇದರೊಳಗೆ ನೀವು ನೋಡ್ಬೋದು ಸಣ್ಣ ಸಣ್ಣ ಕಲ್ಲಿರುತ್ತೆ, ಇದು ಈಸಿಯಾಗಿ ಬರಲ್ಲ. ಇದು ಸಣ್ಣ ಸಣ್ಣ ಕಲ್ಲಿರೋದ್ರಿಂದನೇ ಬೇಗ ಮಸಿಯತ್ತೆ, ಬಟ್ ಈ ಕಲ್ಲು ತೆಗಿಯೋಕ್ಕೆ ಬರಲ್ಲ ಫ್ರೆಂಡ್ಸ್. ಇದು ಹಂಗೆ ಒಳಗೆ ಅಂಟ್ಕೊಂಡಿರುತ್ತೆ. ಸುಮಾರು ಈ ಮಣ್ಣಿನ ಪಾತ್ರೆ ನಾನು 4 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಷ್ಟೇ, ತುಂಬ ಗಟ್ಟಿನೂ ಇರುತ್ತೆ ಇದು. ಇದರೊಳಗೆ ನಾವು ಬೇಯಿಸಿಟ್ಟಿರುವಂಥ ಸೊಪ್ಪು ಹಾಕ್ಕೊಳ್ಳೋಣ. ನೀರಿನ ಪ್ರಮಾಣ ಜಾಸ್ತಿ ಇತ್ತು ಅಂದರೆ ಫಸ್ಟೇ ತೆಗಿಬೇಕು. ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಈ ರೀತಿ ಫ್ಲ್ಯಾಟ್ ಇರೋ ಕೋಲ್ ತೊಗೊಳ್ಬೇಕು. ನೋಡಿ, ಈ ರೀತಿ ಫ್ಲ್ಯಾಟ್ ಇರೋ ಕೋಲ್ನ ತೊಗೊಂಡು ಜಸ್ಟ್ ಇದನ್ನ ಈ ರೀತಿ ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡಿ ಇದನ್ನ ಮಸ್ತ್ಕೊಳ್ಬೇಕು. ಈ ರೀತಿ ಮಸ್ತ್ಕೊಳ್ಳೋದ್ರಿಂದ ಬೇಗ ಮಸಿಯತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಫುಲ್ಲು ನುಣ್ಣಗೆ ಮಸ್ತ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಮಿಕ್ಸಿಯಲ್ಲಿ ಹಾಕೋದೇ ಬೇಡ, ಆ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಇದು ರೆಡಿ ಇದೆ, ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಿಗೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂದಿದ್ದು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾರ್ಮಲ್ ಗೋಲ್ಡನ್ ಕಲರಿಗಿಂತ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿರತ್ತಿದ್ದು. ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಕಲರು ನಾರ್ಮಲ್ ಲೈಟ್ ಕಲರಿಗಿಂತ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ಈ ರೀತಿ ಇದ್ರೇ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಸ್ವಲ್ಪ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ನಾವು ಮಸ್ತಿಟ್ಕೊಂಡಿರೋ ಅಂಥ ಸೊಪ್ಪು ಹಾಕ್ಕೊಳ್ಳೋಣ.
ನೋಡಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸೊಪ್ಪಿನ ಕನ್ಸಿಸ್ಟೆನ್ಸಿ ನೋಡಿ ಗಟ್ಟಿನೇ ಇದೆ, ಇಷ್ಟೇ ಗಟ್ಟಿ ಇರಬೇಕು. ಬಟ್ ನಾನು ಮಸ್ತಿರ ಪಾತ್ರೆಗೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹುಳಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹುಳಿ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಉಪ್ಪು ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದ್ದು, ನಾನು ಸ್ಟೌ ಆಫ್ ಮಾಡ್ಕೊಳ್ತಿದ್ದೀನಿ. ಈ ಸೊಪ್ಪಿನ ಸಾರನ್ನ ತುಂಬ ಏನು ಕುದಿಸೋದೇನು ಬೇಡ, ಹಾಗೇ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಉಳಿತಿದೆ ಅಂದರೆ ಅನ್ನಿಸ್ತು ಅಂದರೆ ಸ್ವಲ್ಪ ಕುದಿಸ್ಕೋಬೋದು. ಈಗ ಇದು ರೆಡಿ ಇದೆ, ನಾನು ಸ್ಟೌ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ವಿತೌಟ್ ಬೇಳೆನ ಯೂಸ್ ಮಾಡಿ ಮಸ್ಸೊಪ್ಪಿನ ಹುಳಿ ಹೇಗೆ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ರಿಯಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ, ಮುದ್ದೆ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿನ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ. ಥ್ಯಾಂಕ್ ಯು.